ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಲ್ ಕೆಮಿಸ್ಟ್ರಿ ಸೊ ಎರಡು ನೋಟಿಫಿಕೇಷನ್ ಕೆಇ ಎ ನೀಟ್ ಕೌನ್ಸಿಲಿಂಗ್ ವಿದ್ಯಾರ್ಥಿಗಳಿಗೆ ಕೆಇ ಅವರ ಕಡೆಯಿಂದ ಬಂದಿರೋ ಅಂಥದ್ದು ಸೊ ಮೊದಲನೇದಂತಂದರೆ ಯಾರ್ಯಾರು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ನಿಮಗೆಲ್ಲ ಗೊತ್ತೇ ಇದೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳಕ್ಕೆ ಸೊ ಇನ್ನೊಂದು ಸಾರಿ ನಿಮಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಟೈಮನ್ನು ಕೊಟ್ಟಿದ್ದರು ಅಂದರೆ ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋದಕ್ಕೆ ನೀಟ್ ಕೌನ್ಸ್ಲಿಂಗಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರು ಸೊ ಹಾಗೆ ಹಾಕಿರುವಂಥ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಹೊರನಾಡು ಮತ್ತು ಗಡಿನಾಡು ಇದ್ದರೆ ಸೊ ಇಫ್ ಎನಿ ಗಡಿನಾಡು ಆ್ಯಂಡ್ ಹೊರನಾಡು ಸ್ಟೂಡೆಂಟ್ಸ್ ಆರ್ ದೇರ್ ಫಾರ್ ದೆಮ್ ದ ಕನ್ನಡ ಟೆಸ್ಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆನ್ ಫಸ್ಟ್ ಆಫ್ ಅಗಸ್ಟ್ ಎಟ್ ತ್ರೀ ಪಿ ಎಮ್ ಟು ಫೋರ್ ಪಿ ಎಮ್ ಗೊತ್ತಿರಲಿ ಸೊ ಇಪ್ಪತ್ತೈದನೇ ತಾರೀಕಿಗೆ ಟ್ವೆಂಟಿ ಫಿಫ್ತ್ಗೆ ಒಂದು ಕನ್ನಡ ಭಾಷೆ ಪರೀಕ್ಷೆ ಇತ್ತು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ ಟ್ವೆಂಟಿ ಫಿಫ್ತ್ಗೆ ಒಂದು ಕನ್ನಡ ಎಕ್ಸಾಮ್ ಇತ್ತು ಸೊ ಇದು ಕನ್ನಡ ಎಕ್ಸಾಮ್ ಓನ್ಲಿ ಹೊರನಾಡು ಮತ್ತು ಗಡಿನಾಡು ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ವಿದ್ಯಾರ್ಥಿಗಳಿಗೆ ಮಾತ್ರ ಇರ್ತದೆ ಸೊ ಇಪ್ಪತ್ತೈದಕ್ಕೆ ಏನು ಎಕ್ಸಾಮ್ ಇತ್ತು ಅದಕ್ಕೆ ಏನಾದರೂ ಎಬ್ಸೆಂಟ್ ಇದ್ದರೆ ಯಾವುದು ಹವಾಮಾನ ಹವಾಮಾನ ವೈಪರೀತ್ಯ ಇರ್ಬೋದು ಮಳೆ ಕಾರಣ ಇರ್ಬೋದು ರೇನ್ ಹೆವಿ ರೇನ್ ಸಲುವಾಗಿ ಬರೋದಕ್ಕೆ ಆಗದೇ ಇರಬಹುದು ಬಸ್ ತಪ್ಪಿರ್ಬೋದು ಇವೆಂಥ ರೀಸನ್ ಇದ್ದರೂ ಕೂಡ ಇಪ್ಪತ್ತೈದನೇ ತಾರೀಕು ನೀವೇನಾದರೂ ಕನ್ನಡ ಎಕ್ಸಾಮಿಗೆ ಹಾಜರಾಗದೇ ಇದ್ದರೆ ಒಂದನೇ ತಾರೀಕಿಗೆ ನೀವು ಹಾಜರಾಗ್ಬೋದು ಅಂದರೆ ನಾಳೆ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆಯವರೆಗೆ ಏನು ಎಕ್ಸಾಮ್ ನಡೆಸಲಾಗ್ತದೆ ಅದಕ್ಕೆ ಹಾಜರಾಗ್ಬೋದು ಸೊ ಇದಕ್ಕೆ ಆಲ್ರೆಡಿ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೂಡ ಇಲ್ಲಿ ಇ ವೆಬ್ಸೈಟ್ನಲ್ಲಿ ಇಲ್ಲಿ ಅಡ್ಮಿಷನ್ಸ್ ಯು ಜಿ ನೀ ಟು ಟ್ವೆಂಟಿ ತ್ರೀ ಅಂತ ಹೋದಾಗ ನಿಮಗೆ ಇಲ್ಲಿ ಕಾಣಿಸ್ತದೆ ಸೊ ನೀವು ಹಾಲ್ ಟಿಕೆಟನ್ನು ಕೂಡ ಈಗ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಆದರೆ ಯಾರು ಇಪ್ಪತ್ತೈದನೇ ತಾರೀಕು ಓಕೆ ಅಥವಾ ಕೆ ಸಿ ಇ ಟಿ ಕಿಂತ ಮುಂಚೆ ಏನು ಒಂದು ಕನ್ನಡ ಎಕ್ಸಾಮ್ ಇತ್ತು ಇಪ್ಪತ್ತೆರಡನೇ ತಾರೀಕು ಮತ್ತು ಇಪ್ಪತ್ತೈದು ಇಪ್ಪತ್ತೆರಡು ಮೇ ಇಪ್ಪತ್ತೈದು ಜುಲೈ ಸೊ ಇದಕ್ಕೆ ಏನಾದರೂ ಕನ್ನಡ ಎಕ್ಸಾಮಿಗೆ ನೀವು ಅಟೆಂಡ್ ಆಗಿದ್ರೆ ನಿಮಗೇನಾದರೂ ಅನಿಸ್ತದೆ ಕಡಿಮೆ ಮಾರ್ಕ್ಸ್ ಬೀಳ್ತದೆ ನಾನು ಇನ್ನೊಂದ್ಸರಿ ಅಟೆಂಡ್ ಆಗ್ತೀನಿ ಅಂತ ಬಂದರೆ ಇದರಲ್ಲಿ ಅಲೋ ಮಾಡೋದಿಲ್ಲ ಸೊ ಇಟ್ ಈಸ್ ನಾಟ್ ಅಲೋಡ್ ಗೊತ್ತಿರಲಿ ಸೊ ವೆರಿ ಇಂಪಾರ್ಟೆಂಟ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳಕ್ಕೆ ಅಪ್ಲಿಕೇಶನ್ ಹಾಕಿರೋಂಥವ್ರು ಮತ್ತು ಇಪ್ಪತ್ತೈದನೇ ತಾರೀಕು ಜುಲೈಗೆ ಎಕ್ಸಾಮಿನೇಷನ್ ತಪ್ಸ್ಕೊಂಡಂತಹ ಕನ್ನಡ ವಿದ್ಯಾರ್ಥಿಗಳು ಅಂದರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರು ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ಗೆ ಹಾಜರಾಗ್ಬೋದು ಸೊ ನಿಮ್ಮ ಕೈ ವೆಬ್ಸೈಟ್ನಲ್ಲಿ ಡೌನ್ಲೋ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಎರಡನೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಯಾರ್ಯಾರು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕಿಗೆ ಹೊಸದಾಗಿ ನೋಂದಣಿಯನ್ನು ಮಾಡ್ಕೊಂಡಿದ್ದೀರಿ ಅಂದರೆ ನೀವು ನೀಟ್ ಕೌನ್ಸ್ಗೆ ರಿಜಿಸ್ಟ್ರೇಷನನ್ನು ಮಾಡಿಕೊಂಡಿದ್ದೀರಿ ಅಥವಾ ಹೊಸದಾಗಿ ಅಪ್ಲಿಕೇಶನನ್ನು ಹಾಕಿದ್ದೀರಿ ಅಂಥವರಿಗೆ ಎರಡನೇ ತಾರೀಕಿನ ಒಳಗಾಗಿ ಅಂದರೆ ಸೆಕೆಂಡ್ ಅಗಸ್ಟ್ ಒಳಗಾಗಿ ನೀವು ಕೆ ಎ ಆಫೀಸಿಗೆ ಬಂದುಬಿಟ್ಟು ನೀವು ನಿಮ್ಮ ದಾಖಲಾತಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಂಡು ಹೋಗಬೇಕು ಸೊ ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ದೋಸ್ ಹೂ ಹ್ಯಾವ್ ಎನ್ರೋಲ್ಡ್ ಫಾರ್ ದ ಕೆ ಸಿ ಇ ಟಿ ಎನ್ರೋಲ್ಡ್ ಫಾರ್ ದ ನೀಟ್ ಕೌನ್ಸ್ಲಿಂಗ್ ಸೊ ಆನ್ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಟ್ವೆಂಟಿ ಸೆವೆಂತ್ ದೆ ಹ್ಯಾವ್ ಟು ಕಮ್ಯಾಂಡ್ ಕಂಪ್ಲೀಟ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಿಫೋರ್ ಸೆಕೆಂಡ್ ಆಫ್ ಅಗಸ್ಟ್ ಓಕೆ ಸೊ ಸೆಕೆಂಡ್ ಆಫ್ ಆಗಸ್ಟ್ ಬಂದು ನೀವು ಇದನ್ನು ಮಾಡ್ಕೊಂಡು ಹೋಗಬೇಕು ಅಂದರೆ ಇದರಿಂದ ಇನ್ನೊಂದು ಪಾಯಿಂಟನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಉಳಿದವರು ಎಲ್ಲರೂ ಅಂತಂದರೆ ಎರಡನೇ ಆಗಸ್ಟ್ ತನಕ ಅಂತೂ ನಿಮಗೆ ಯಾವುದೇ ರೀತಿ ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗೋದಿಲ್ಲ ಎರಡನೇ ತಾರೀಕು ಆದ ಮೇಲೇ ಪ್ರೊಸೀಜರ್ ಸ್ಟಾರ್ಟ್ ಆಗ್ತದೆ ಮೊದಲು ಕೆ ಸಿ ಇ ಟಿಯ ವಿದ್ಯಾರ್ಥಿಗಳು ಯಾರ್ಯಾರು ನೀಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂಥವರಿಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ ಅದಾದಮೇಲೆ ಸ್ಟೀಟ್ ಮೆಟ್ರಿಕ್ಸ್ ಇರ್ಬೋದು ಶೆಡ್ಯೂಲ್ ಇರ್ಬೋದು ರಿಲೀಸ್ ಮಾಡ್ತಾರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐ